ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಆರ್ ಜಿ ಫ್ಯಾಮಿಲಿ. ಎಂಚುಲರ್ ಮಾತ, ಹೇಗಿದ್ದೀರೆಲ್ಲರೂ? ಇಲ್ಲಿದ್ದು ಫಿಶ್ ಶಾಪ್ ಹೇಗಿದೆ ನೋಡಿ, ಇಲ್ಲಿ ತುಂಬ ವೆರೈಟೀಸ್ ಫಿಶ್ ಎಲ್ಲ ಸಿಗುತ್ತೆ. ಮತ್ತು ಇದು ನೋಡಿ, ಶೆರಿ ಫಿಶ್ ಇದು, ಮತ್ತು ಸೀಬ್ರಿಮ್ ಫಿಶ್ ಎಲ್ಲ. ಐ ಥಿಂಕ್ ಶೆರಿ ಮತ್ತು ಸೀಬ್ರಿಮ್ ಫಿಶ್ ಎಲ್ಲ ಇಂಡ್ಯಾದಲ್ಲಿ ಸಿಗೋದಿಲ್ಲ ಅನಿಸುತ್ತೆ ನನಗೆ. ನೋಡಿ, ಎಷ್ಟು ತುಂಬ ವೆರೈಟಿ ಎಲ್ಲ ಫಿಶ್ ಇದೆ ಇಲ್ಲಿ. ಮತ್ತು ಕಿಂಗ್ ಫಿಶ್ ಇದೆ ನೋಡಿ, ಕಿಂಗ್ ಫಿಶ್ ಎಲ್ಲ ನಮಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡಿ ಎಲ್ಲ ಕೊಡ್ತಾರೆ ನಮಗೆ. ಆಮೇಲೆ ಇದು ಸಲ್ಮನ್ ಫಿಶ್, ಇಲ್ಲಿ ಹೆಚ್ಚಾಗಿ ಸಲ್ಮನ್ ಫಿಶ್ ಯೂಸ್ ಮಾಡ್ತಾರೆ, ಯಾಕೆಂದರೆ ಸಲ್ಮನ್ ಫಿಶಲ್ಲಿ ಒಮೆಗಾ 3 ಹೆಚ್ಚು ಇರೋದ್ರಿಂದ ಹೆಚ್ಚಾಗಿ ಇಲ್ಲಿ ಆ ಫಿಶನ್ನು ತಗೊಳ್ತಾರೆ ಇಲ್ಲಿ ಅವರು. ಮತ್ತೆ ನೋಡಿ, ಎಷ್ಟು ತುಂಬ ವೆರೈಟೀಸ್ ಎಲ್ಲ ಇದೆ ಇಲ್ಲಿ ಫಿಶ್ ಎಲ್ಲ. ಮತ್ತು ಅಷ್ಟೇ ಫ್ರೆಶ್ ಸಹ ಇದೆ, ಫ್ರೆಶ್ ಸಿಗುತ್ತೆ ನಮಗೆ ಇಲ್ಲಿ ಫಿಶ್ ಎಲ್ಲ. ಮತ್ತು ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಮತ್ತು ನಮಗೆ ಹೇಗೆಲ್ಲ ಬೇಕು ಹಾಗೆ ಆ ಥರ ಕಟ್ಟೆ ಎಲ್ಲ ಮಾಡಿ ಕೊಡ್ತಾರೆ ನಮಗೆ. ನೋಡಿ, ತುಂಬ ವೆರೈಟೀಸ್ ಇದೆ ನೋಡಿ. ಕ್ರ್ಯಾಬ್ ಇದೆ ಇಲ್ಲಿ, ಆಮೇಲೆ ಇಲ್ಲಿ ಮಾಲ ಫಿಶ್ ಅದೆಲ್ಲ ಸಿಗುತ್ತೆ ಇಲ್ಲಿ. ಮಾಲ ಫಿಶ್ ಎಲ್ಲ ತುಂಬ ವೆರೈಟೀಸ್ ಇದೆ ಫಿಶ್ ಎಲ್ಲ. ನೆಕ್ಸ್ಟ್ ಇಲ್ಲಿ ಮ್ಯಾಕ್ರೆಲ್, ಬಂಗುಡೆ ಫಿಶ್. ಇಲ್ಲಿ ಮೀಡಿಯಂ ಸೈಜ್ ಇತ್ತು, ದೊಡ್ಡ ಸೈಜ್ ಸಿಗುತ್ತೆ, ತುಂಬ ದೊಡ್ಡ ಸೈಜ್ ಸಹ. ಇಲ್ಲಿ ಮಾತ್ರ ತುಂಬ ಇದು ಮೀಡಿಯಂ ಸೈಜ್, ಮೀಡಿಯಂಗಿಂತ ಸ್ವಲ್ಪ ಸಣ್ಣ ಸೈಜ್ ಇತ್ತು ನೋಡಿ, ಸ್ವಲ್ಪ ಸಣ್ಣ ಸೈಜ್. ಮತ್ತೊಂದು ಮೀಡಿಯಂ ಮತ್ತು ಅದಕ್ಕಿಂತ ದೊಡ್ಡ ಸೈಜ್ ಸಿಗುತ್ತೆ. ಆಮೇಲೆ ಇದು ನೋಡಿ, ಟ್ಯೂನಾ ಫಿಶ್ ಇದು. ನೆಕ್ಸ್ಟ್ ಇಲ್ಲಿ ಸಣ್ಣದು ಬೂತೆ ಇದೆ, ಬೂತೆ ಫಿಶ್ ಇದು. ಎಗ್ ನೋಡಿ, ಈ ಥರ ಎಗ್ ಸಹ ಸೇಲ್ ಮಾಡ್ತಾರೆ ಇಲ್ಲಿ ಸಪ್ರೇಟ್ ಆಗಿಟ್ಟು. ಅದು ದೊಡ್ಡ ಬೂತೆ ಫಿಶ್ ಇದೆ ಎಗ್, ಅದು ಇಲ್ಲಿ ನೋಡಿ ಇದ್ರದ್ದು ಎಗ್, ಅದು ದೊಡ್ಡ ಬೂತೆ ಫಿಶ್ ಇದು ನೋಡಿ. ತುಂಬ ಫ್ರೆಶ್ ಇದೆ ಇಲ್ಲಿ ಫಿಶ್ ಎಲ್ಲ. ಮತ್ತೆ ಬೂತೆ ಸಹ ಸೈಜ್ ಅಲ್ಲಿ ತುಂಬ ದೊಡ್ಡದು ಸಿಗುತ್ತೆ ಇಲ್ಲಿ. ಇನ್ನೊಂದ್ರಲ್ಲಿ ಎಲ್ಲ ಕಿಂಗ್ ಫಿಶ್ ಎಲ್ಲ ಇವರು ಇನ್ನೊಂದು ಬಾಕ್ಸ್ ದೊಡ್ಡ ಫಿಶ್ ಎಲ್ಲ ನೋಡಿ ಸಪ್ರೇಟ್ ಆಗಿಟ್ಟಿದ್ದಾರೆ. ಕಿಂಗ್ ಫಿಶ್ ಮತ್ತೆ ಸಲ್ಮನ್ ಫಿಶ್ ಎಲ್ಲ ಈ ತರ ದೊಡ್ಡ ಫಿಶ್ ಅನ್ನು ಸಪ್ರೇಟ್ ಆಗಿಟ್ಟಿದ್ದಾರೆ. ನೋಡಿ, ಇಲ್ಲಿ ನಮ್ಗೆ ನೋಡಿ ಈ ತರ ಕ್ಲೀನ್ ಎಲ್ಲ ಮಾಡಿ ಹೇಗೆ ಬೇಕು ಹಾಗೆ ಎಲ್ಲ ಕಟ್ ಮಾಡಿ ಕೊಡ್ತಾರೆ ಇಲ್ಲಿ. ನೋಡಿ, ನಮ್ಮದು ಇವತ್ತಿತ್ತು ಶಾಪಿಂಗ್ ಆಯ್ತು. ನಾವು ಇಲ್ಲಿ ಹತ್ತಿರ ಇರುತ್ತೆ ಎಲ್ಲ ಶಾಪ್, ಸ್ಟಾಕ್ ಮಾಡಿ ಇರುತ್ತಿಲ್ಲ, ಫ್ರೆಶ್ ಬೇಕಾದ್ರೆ ಹೋಗಿ ತರ್ತೇವೆ. ಸೊ ಇಷ್ಟು ಶಾಪ್ ಆಯ್ತು, ಇನ್ನು ನಾವು ರೆಸಿಪಿಗೆ ರೆಡಿ ಮಾಡುವ. ಯಾವ ಇವತ್ತು ಯಾವ್ದು ಮಾಡ್ತೇನಂತ ನೋಡಿ ಗೊತ್ತಿರಬಾರ್ದು ನಿಮಗೆ. ನಾವು ಪ್ರಾನ್ಸ್ ಇಟ್ಕೊಂಡ್ವಿ ಇವತ್ತು, ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪ್ರಾನ್ ಮಸಾಲೆ ಹೇಗೆ ಮಾಡೋದ ತೋರಿಸ್ತೇನೆ. ವಿಡಿಯೋ ನೋಡಿ, ಮತ್ತೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಏನು ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೈ, ಥ್ಯಾಂಕ್ ಯು. ರೆಸ್ಟೋರೆಂಟ್ ಸ್ಟೈಲ್ ಪ್ರಾನ್ ಮಸಾಲ ಮಾಡಲಿಕ್ಕೆ ಏನೆಲ್ಲ ಬೇಕಂತ ನಿಮಗೆ ಫಸ್ಟಿಗೆ ನಾನು ಹೇಳ್ತೇನೆ ಇಲ್ಲಿ. ಏನೆಲ್ಲ ನಿಮಗೆ ಬೇಕಂತ ಫಸ್ಟಿಗೆ ನಿಮಗೆ ತೋರಿಸ್ತೇನೆ ನಾನು. ನಾನಿಲ್ಲಿ ಫಸ್ಟಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಎಲ್ಲ. ಇಲ್ಲಿ ನೋಡಿ, ನಾನಿಲ್ಲಿ 3 ಮೀಡಿಯಂ ಸೈಜ್ ಈರುಳ್ಳಿ ಆನಿಯನ್ ತಗೊಂಡಿದ್ದೇನೆ, ಆ ಥರ ಸ್ಟ್ರೈಟ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಆಮೇಲೆ ಚಾಪ್ ಮಾಡಿ ಇಟ್ಕೊಂಡ ಶುಂಠಿ ಬೆಳ್ಳುಳ್ಳಿ, ಮತ್ತು ನೋಡಿ 2 ಮೀಡಿಯಂ ಸೈಜ್ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್, ಕಸೂರಿ ಮೇಥಿ, ಡ್ರೈ ಮೆಂತ್ಯ ಸೊಪ್ಪು, ಆಮೇಲೆ ಆಯಿಲ್. ಮತ್ತು ಇಲ್ಲಿ ಮಸಾಲೆ ಎಲ್ಲ ಹಳದಿ ಹುಡಿ, ಮತ್ತು ಇಲ್ಲಿ ಮೆಣಸಿನ ಹುಡಿ, ಕಾಶ್ಮೀರಿ ಮೆಣಸಿನ ಹುಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ತಗೊಂಡಿದ್ದೇನೆ. ಆಮೇಲೆ ಗರಂ ಮಸಾಲ, ಕೊತ್ತಂಬರಿ ಹುಡಿ, ಮತ್ತು ಜೀರಿಗೆ ಹುಡಿ. ಇಷ್ಟು ನಾನು ಫಸ್ಟಿಗೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೇನೆ. ನಾನಿಲ್ಲಿ ನಿಮಗೆ ಫಸ್ಟಿಗೆ ಪ್ರಾನ್ ಹೇಗೆ ಕ್ಲೀನ್ ಮಾಡೋದು, ಈಸಿಯಾಗಿ ಹೇಗೆ ಅದರ ಸ್ಕಿನ್ ಎಲ್ಲ ತೆಗಿಬಹುದಂತ ನಿಮಗೆ ಫಸ್ಟಿಗೆ ತೋರಿಸ್ತೇನೆ. ನಾನು ನೋಡಿ, ಇಲ್ಲಿ ಸ್ವಲ್ಪ ಈ ಥರ ಮೀಡಿಯಂ ಸೈಜಿದ್ದು ಪ್ರಾನ್ ತಗೊಂಡಿದ್ದೇನೆ. ನಾನು ಮತ್ತೆ ಇಲ್ಲಿ ಪ್ರಾನ್ ಇದ್ದು ಹೆಡ್ ಹಾಕ್ತೇನೆ ನೋಡಿ. ಫಸ್ಟಿಗೆ ಯಾವ ಥರ ಪ್ರಾನ್ ಇದ್ದು ಹೆಡ್ ಕ್ಲೀನ್ ಮಾಡಬೇಕಂತ ತೋರಿಸ್ತೇನೆ ನಿಮಗೆ. ದೊಡ್ಡದು ಪ್ರಾನ್ ನೋಡಿ, ಫ್ರೆಶ್ ಇದ್ರೆ ಈ ಥರ ಹೆಡ್ ಹಾಕಿ, ಯಾಕೆಂದ್ರೆ ಹೆಡ್ ಹಾಕೋದ್ರಿಂದ ನಮಗೆ ಮಸಾಲ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಡಿಫ್ರೆಂಟ್ ಆಗಿ. ನೋಡಿ, ಈ ಥರ ಹೆಡ್ಡನ್ನು ಈ ಥರ ಕ್ಲೀನ್ ಮಾಡಿ, ದೊಡ್ಡದು ಮತ್ತು ಫ್ರೆಶ್ ಇದ್ರೆ ಮಾತ್ರ ಹೆಡ್ ಹಾಕಿ, ಸಣ್ಣ ಪ್ರಾನ್ ಇದೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ ಹೆಡ್ಡೆಲ್ಲ. ಈ ಥರ ದೊಡ್ಡ ಪ್ರಾನ್ಸ್ ಇದು ಮಾತ್ರ ಹಾಕಿ ನೋಡಿ, ಈ ಥರ ಕ್ಲೀನ್ ಮಾಡ್ತಿದ್ದೆ ನಾನು ಫಸ್ಟಿಗೆ ಹೆಡ್ಡನ್ನು. ಮತ್ತು ನೋಡಿ, ಈ ಥರ ನಮಗೆ ಸೀಸನ್ ಸಿಗುತ್ತೆ ಫಿಶ್ ಮಾಡೋದೇ,
ನೋಡಿ ಅದರಲ್ಲಿ ಈ ತರ ಫಸ್ಟಿಗೆ ನೋಡಿ ಈ ತರ ಸ್ಟ್ರೇಟ್ ಕಟ್ ಮಾಡ್ಕೊಂಡು ಹೋಗಿ ಫಸ್ಟಿಗೆ ಹೀಗೆ ಮಾಡೋದ್ರಿಂದ ನಮಗೆ ಈಸಿಯಾಗಿ ಅದರ ಸ್ಕಿನ್ ತೆಗಿಬಹುದು ನೋಡಿ ಈ ತರ ಈಸಿಯಾಗಿ ಪ್ಲೇ ಮಾಡಿ ಸ್ಕಿನ್ ಅನ್ನು ತೆಗಿಬಹುದು ಈ ತರ ಕಟ್ ಮಾಡಿದ್ರೆ ಆಯ್ತು ತೆಗೆದು ಈ ತರ ಈಸಿಯಾಗಿ ಬರುತ್ತೆ ನೋಡಿ ಏನು ಕಷ್ಟ ಇಲ್ಲ ನಾನು ಮಾತ್ರ ಲಾಸ್ಟ್ ಅಲ್ಲಿ ನೋಡಿ ಥಿಂಗ್ಸ್ ಅದು ಅದು ಇಡ್ತಿದ್ದೇನೆ ನಿಮಗೆ ತೋರಿಸ್ತೇನೆ ಅದನ್ನು ಸಹ ಹೇಗೆ ಕ್ಲೀನ್ ಮಾಡೋದು ಅಂತ ನೋಡಿ ಈ ತರ ಇಟ್ಟು ಮೆಟ್ಲಲ್ಲಿ ನೋಡಿ ಈ ತರ ಬ್ಲ್ಯಾಕ್ ಇರುತ್ತೆ ನೋಡಿ ಅದನ್ನು ತೆಗೀರಿ ಇದನ್ನು ಯಾವ್ದು ಸಹ ಹಾಕ್ಲಿಕ್ಕೆ ಹೋಗ್ಬೇಡಿ ಇದನ್ನು ಫಸ್ಟಿಗೆ ಎಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ನೋಡಿ ಈ ತರ ಲಾಸ್ಟ್ ಅಲ್ಲಿ ನೋಡಿ ಅದರಲ್ಲಿ ಒಂಥರ ಹೀಗೆ ನಾವು ಮಸಾಲೆ ಮಾಡುವಾಗ ಪ್ರಾನ್ ಎಲ್ಲ ಆ ತರ ಫುಲ್ ಫೋಲ್ಡ್ ಆಗುತ್ತೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾನು ಈ ತರ ಲಾಸ್ಟ್ ಇದು ಟೇಲ್ ಅದರದ್ದು ಹಾಕ್ತಿದ್ದೇನೆ ಮತ್ತೆ ಅದರದ್ದು ನೋಡಿ ಟೇಲ್ ಅಲ್ಲಿ ಈ ತರ ಇದೆ ಅದನ್ನು ಕಟ್ ಮಾಡಿ ನೋಡಿ ಹೀಗೆ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ನಾನು ನಿಮಗೆ ಅದು ಬೇಡದಿದ್ರೆ ನೀವು ತೆಗಿಬಹುದು ಲಾಸ್ಟ್ ಅಲ್ಲಿ ಟೇಲ್ ಬೇಡದಿದ್ರೆ ತೆಗೆದು ಹಾಕಿ ನಾನು ಅದು ಫುಲ್ ಫೋಲ್ಡ್ ಆಗುತ್ತೆ ಅದಕ್ಕೋಸ್ಕರ ನಾನು ಅದು ಅವಾಯ್ಡ್ ಮಾಡಲಿಕ್ಕೆ ಹಾಗಿಟ್ಟಿದ್ದೇನೆ ಮತ್ತೆ ನೋಡಿ ಹೆಡ್ ತಿನ್ನದವರು ಆ ಹೆಡ್ ಅನ್ನು ಕಟ್ ಮಾಡಿ ಸಪ್ರೇಟ್ ಹಾಕೊಳ್ಳಿ ಮತ್ತೆ ಸರ್ವ್ ಮಾಡುವಾಗ ಬೇಕಾದ್ರೆ ತೆಗೆದಿಟ್ಕೊಳ್ಳಿ ತೆಗೀರಿ ಬೇಕಾದ್ರೆ ನೋಡಿ ಈ ತರ ಸಪ್ರೇಟ್ ಮಾಡಿದ್ರೆ ನಿಮಗೆ ಸರ್ವ್ ಮಾಡುವಾಗ ಅದನ್ನು ಈಸಿಯಾಗಿ ಹೆಡ್ ಅನ್ನು ತೆಗಿಬಹುದು ಅದಕ್ಕೋಸ್ಕರ ತಿನ್ನದವರು ಆ ತರ ಕಟ್ ಮಾಡಿ ಹಾಕಿ ಒಮ್ಮೆ ನೋಡಿ ಆ ತರ ಹೆಡ್ ಹಾಕಿ ಮಸಾಲಾ ಟೇಸ್ಟ್ ನೋಡಿ ತುಂಬಾ ಡಿಫ್ರೆಂಟ್ ಆಗಿ ಮತ್ತೆ ಒಳ್ಳೆದಾಗಿ ಟೇಸ್ಟ್ ಆಗುತ್ತೆ ನೋಡಿ ಇಲ್ಲಿ ನಾನು ಈ ತರ ಎಲ್ಲ ಪ್ರಾನ್ಸ್ ಅನ್ನು ಈ ತರ ಕ್ಲೀನ್ ಮಾಡಿ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈ ತರ ಹೆಡ್ ಬೇಡದವ್ರು ನೋಡಿ ಈ ತರ ಸಪ್ರೇಟ್ ಆಗಿ ಕಟ್ ಮಾಡಿ ಒಂದು ಐದು ಆದ್ರೆ ಹೆಡ್ ಹಾಕಿ ನೋಡಿ ಟೇಸ್ಟ್ ಆಗುತ್ತೆ ಮಸಾಲಾ ತುಂಬಾ ನೆಕ್ಸ್ಟ್ ಈಗ ನಾನು ಮಸಾಲಾಗೆ ಏನೆಲ್ಲ ಬೇಕಂತ ನಿಮ್ಗೆ ಹೇಳ್ತೇನೆ ನಾನು ನಾನಿಲ್ಲಿ ನೋಡಿ ಒಂದು ಪ್ಯಾನಿಗೆ ಈಗ ನೀರು ಹಾಕ್ತಿದ್ದೇನೆ ವಾಟರ್ ಈ ವಾಟರ್ಗೆ ಟೊಮೆಟೊ ಮತ್ತೆ ಆನಿಯನ್ ಇಷ್ಟನ್ನು ಹಾಕಿ ಅದು ಚೆನ್ನಾಗಿ ಬಾಯ್ಲ್ ಆಗುವವರೆಗೆ ಬಾಯ್ಲ್ ಮಾಡಿ ಆನಿಯನ್ ಎಲ್ಲ ಸಾಫ್ಟ್ ಆಗಬೇಕು ಮತ್ತೆ ಟೊಮೆಟೊ ಸಹ ಸಾಫ್ಟ್ ಆಗಬೇಕು ಅದರ ಸ್ಕಿನ್ ಎಲ್ಲ ತೆಗಿಲಿಕ್ಕೆ ಆಗಬೇಕು ಟೊಮೆಟೊದ್ದು ನೋಡಿ ಈ ಥರ ಫುಲ್ ನಾನು ಹಾಕ್ತಿದ್ದೇನೆ ಟೊಮೆಟೊ ಆನಿಯನ್ ಮಾತ್ರ ಕಟ್ ಮಾಡಿ ಹಾಕಿ ಹಾಕಿ ನೋಡಿ ಈ ಥರ ಎರಡು ಟೊಮೆಟೊ ಫುಲ್ ಹಾಕ್ತಿದ್ದೇನೆ ಆಮೇಲೆ ಆನಿಯನ್ ಇದರಲ್ಲಿ ಮೀಡಿಯಮ್ ಸೈಜ್ 3 ಆನಿಯನ್ ಇದೆ ಈರುಳ್ಳಿ ನೋಡಿ ಈ ಥರ ಇಷ್ಟು ಟೊಮೆಟೊ ಎಲ್ಲ ಫುಲ್ ಸಾಫ್ಟ್ ಆಗುವವರೆಗೆ ಮತ್ತೆ ಆನಿಯನ್ ಸಾಫ್ಟ್ ಆಗುವವರೆಗೆ ಈ ಥರ ಮುಚ್ಚಳ ಮುಚ್ಚಿ ಬಾಯ್ಲ್ ಆಗ್ಲಿಕ್ಕೆ ಇಡಿ ನೋಡಿ ಇದು ಬಾಯ್ಲ್ ಆದ್ಮೇಲೆ ನೋಡಿ ನಾನಿಲ್ಲಿ ಟೊಮೆಟೊದ್ದು ಸ್ಕಿನ್ ತೆಗೆದಿದ್ದೇನೆ ಸ್ಕಿನ್ ಎಲ್ಲ ತೆಗೆದು ನೋಡಿ ಈ ಥರ ಅದರ ಮಿಡ್ಲಲ್ಲಿ ಇರುತ್ತೆ ನೋಡಿ ಗಟ್ಟಿ ಈ ಥರ ಈ ಥರ ಅದನ್ನು ಕಟ್ ಮಾಡಿ ನೋಡಿ ಈ ಥರ ಕಟ್ ಮಾಡಿ ತೆಗೀರಿ ಸ್ಕಿನ್ ಎಲ್ಲ ಮತ್ತೆ ಅದು ತೆಗೆದು ಕಂಪ್ಲೀಟ್ ಆಗಿ ಕೂಲ್ ಆಗಬೇಕಿದು ಕಂಪ್ಲೀಟ್ ಕೂಲ್ ಆದಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ನೀರು ಆ್ಯಡ್ ಮಾಡ್ಲಿಕ್ಕೆ ಹೋಗಬೇಡಿ ಇಷ್ಟನ್ನು ಕಂಪ್ಲೀಟ್ ಕೂಲ್ ಆದಮೇಲೆ ಮಿಕ್ಸಿಗೆ ಹಾಕಿ ನೋಡಿ ಈ ಥರ ಪೇಸ್ಟ್ ಆಗಬೇಕು ನೋಡಿ ಕಂಪ್ಲೀಟ್ ಕೂಲ್ ಆದಮೇಲೆ ಹಾಕಿ ನಾನಿಲ್ಲಿ ನಿಮಗೆ ತೋರಿಸೋಕ್ಕೋಸ್ಕರ ಬೇಗ ಹಾಕಿದ್ದೇನೆ ಬಟ್ ನೀವು ಕಂಪ್ಲೀಟ್ ಕೂಲ್ ಆದಮೇಲೆ ಮಿಕ್ಸಿಗೆ ಹಾಕಿ ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನಿಗೆ ನಾನಿಲ್ಲಿ ಆಯಿಲ್ ಹಾಕೊಳ್ತಿದ್ದೇನೆ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಷ್ಟು ಸಾಕು ಇದರಲ್ಲಿ ಒಂದು 3 ದೊಡ್ಡ ಸ್ಪೂನ್ ಆಯಿಲ್ ಇದೆ ಆಮೇಲೆ ಇಲ್ಲಿ ಚಾಪ್ ಮಾಡಿ ಚಾಪ್ ಮಾಡಿಟ್ಕೊಂಡ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಫಸ್ಟಿಗೆ ಚೆನ್ನಾಗಿ ಫ್ರೈ ಮಾಡಿ ಬೆಳ್ಳುಳ್ಳಿ ಮತ್ತು ಶುಂಠಿ ಇದು ರಾ ಸ್ಮೆಲ್ ಎಲ್ಲ ಕಂಪ್ಲೀಟ್ ಆಗಿ ಹೋಗಬೇಕು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರುವವರೆಗೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫಸ್ಟಿಗೆ ಅದರ ರಾ ಸ್ಮೆಲ್ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡಿದ್ರೆ ಸಾಕು ಬೇಗ ಫ್ರೈ ಆಗುತ್ತೆ ಇದು ನೆಕ್ಸ್ಟ್ ಈಗ ಗ್ಯಾಸನ್ನು ಸ್ಲೋ ಅಲ್ಲಿಡಿ ಫಾಸ್ಟಲ್ಲಿ ಇಡ್ಲಿಕ್ಕೆ ಹೋಗಬೇಡಿ ಈಗ ಗ್ಯಾಸನ್ನು ಸ್ಲೋ ಅಲ್ಲಿಟ್ಟು ನೆಕ್ಸ್ಟ್ ಇದಕ್ಕೆ ನೋಡಿ ಡೈರೆಕ್ಟ್ ಆಗಿ ರೆಡ್ ಚಿಲ್ಲಿ ಪೌಡರ್ ಮೆಣಸಿನ ಹುಡಿ ಹಾಕ್ಕೊಳ್ಳಿ ಸ್ಲೋ ಅಲ್ಲಿಡಿ ಗ್ಯಾಸನ್ನು ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ ಹಾಕಿ ಚೆನ್ನಾಗಿ ಫಸ್ಟಿಗೆ ಮಿಕ್ಸ್ ಮಾಡಿ ಈ ಥರ ನಾವು ಡೈರೆಕ್ಟ್ ಆಯಿಲ್ಗೆ ಹಾಕೋದ್ರಿಂದ ನಮಗೆ ಮಸಾಲ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ನೋಡಿ ಈ ಥರ ಆಯಿಲ್ಗೆ ಡೈರೆಕ್ಟ್ ಹಾಕಿದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಮಸಾಲದ್ದು ನೆಕ್ಸ್ಟ್ ಇಲ್ಲಿ ನಾವು ಗ್ರೈಂಡ್ ಮಾಡಿಟ್ಕೊಂಡ ಟೊಮೆಟೊ ಮತ್ತು ಆನಿಯನ್ ಪೇಸ್ಟನ್ನು ಹಾಕಿದರೆ ಆಯಿತು ಹಾಕಿ ಒಮ್ಮೆ ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ
ಇದನ್ನು ಫಸ್ಟಿಗೆ ಬಾಯ್ಲ್ ಮಾಡಿದ್ರಿಂದ ತುಂಬ ಟೈಮ್ ಏನು ತಗೊಳ್ಳಲ್ಲ, ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಬೇಕು. ಈಗ ಇದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ, ಸಾಲ್ಟ್ ಹಾಕೊಳ್ಳಿ. ಸಾಲ್ಟ್ ಹಾಕಿದ್ಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಕಲರ್, ನಾವು ಡೈರೆಕ್ಟ್ ನೋಡಿ ರೆಡ್ ಚಿಲ್ಲಿ ಪೌಡರ್ ಅನ್ನು ಮೆಣಸಿನ ಹುಡಿಯನ್ನು ಆಯಿಲ್ಗೆ ಹಾಕಿದ್ರಿಂದ ಕಲರ್ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಮಸಾಲೆಗೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹಳದಿ ಹುಡಿ, ನೆಕ್ಸ್ಟ್ ಇಲ್ಲಿ ಗರಂ ಮಸಾಲ 1 teaspoon ಸಾಕು. ಆಮೇಲೆ ಇಲ್ಲಿ ಕೊತ್ತಂಬರಿ ಪುಡಿ ಎಲ್ಲ 1 teaspoon, ಎಲ್ಲ ಮಸಾಲ ಸಹ 1 teaspoon ಹಾಕಿದ್ರೆ ಸಾಕು. ಆಮೇಲೆ ಜೀರಿಗೆ ಹುಡಿ ಸ್ವಲ್ಪ. ಈಗ ಇಷ್ಟನ್ನು ಹಾಕಿದ್ಮೇಲೆ ಫಸ್ಟಿಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟನ್ನು. ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬಾಯ್ಲ್ ಆಗಲಿ ಎಲ್ಲ ಮಸಾಲೆ ಎಲ್ಲ ಅದರಲ್ಲಿ ಕಂಪ್ಲೀಟ್ ಆಗಿ ಹಾಕಿದ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗುವವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ಬಾಯ್ಲ್ ಆಗ್ಲಿಕ್ಕಿಡಿ. ನೋಡಿ ಈ ತರ ಸ್ವಲ್ಪ ಡ್ರೈ ತರ ಆದ್ರೆ ಸಾಕು, ತುಂಬಾ ಅಲ್ಲ, ಸ್ವಲ್ಪ ಡ್ರೈ ಡ್ರೈ ಆದ್ರೆ ಸಾಕು. ಈಗ ಇದಕ್ಕೆ ನಾವು ಕ್ಲೀನ್ ಮಾಡಿಟ್ಕೊಂಡ ಪ್ರಾನ್ ಅನ್ನು ಹಾಕಬೇಕು. ನೋಡಿ ಈ ತರ ಕ್ಲೀನ್ ಮಾಡಿಟ್ಕೊಂಡ ಪ್ರಾನ್ ಅನ್ನು ಹಾಕಿ, ಪ್ರಾನ್ ಎಲ್ಲ ಹಾಕಿದ್ಮೇಲೆ ನೀರೆಲ್ಲ ಆ್ಯಡ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕೆಂದ್ರೆ ಪ್ರಾನ್ ನೀರು ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀರು ವಾಟರ್ ಏನು ಆ್ಯಡ್ ಮಾಡಲಿಕ್ಕೆ ಹೋಗ್ಬೇಡಿ ನೀವು. ನೋಡಿ ಈ ತರ ಎಲ್ಲ ಪ್ರಾನ್ ಹಾಕಿದ್ಮೇಲೆ ಒಮ್ಮೆ ಚೆನ್ನಾಗಿ ಫಸ್ಟಿಗೆ ಒಮ್ಮೆ ಮಿಕ್ಸ್ ಮಾಡ್ಕೊಡಿ ಚೆನ್ನಾಗಿ. ಚೆನ್ನಾಗಿ ಫಸ್ಟಿಗೆ ಒಮ್ಮೆ ಮಿಕ್ಸ್ ಮಾಡಿ ಆದ್ಮೇಲೆ ಇದಕ್ಕೆ ಮುಚ್ಚಳ ಮುಚ್ಚಿ ಬಾಯ್ಲ್ ಆಗ್ಲಿಕ್ಕೆ ಬಿಡಿ ಸ್ವಲ್ಪ ಹೊತ್ತು. ನೀರೆಲ್ಲ ಆ್ಯಡ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕೆಂದ್ರೆ ಪ್ರಾನ್ ನೀರು ಬಿಡುತ್ತೆ ಅದಕ್ಕೋಸ್ಕರ. ನೋಡಿ ಈಗ ಮುಚ್ಚಳ ಮುಚ್ಚಿ ಬಾಯ್ಲ್ ಆಗ್ಲಿಕ್ಕೆ ಇಡಿ. ಮುಚ್ಚಳ ಮುಚ್ಚಿದ್ಮೇಲೆ ಮಿಡ್ಲಲ್ಲಿ ನೋಡಿ ನೀರೆಷ್ಟು ಬಿಟ್ಟಿದೆ ಅಂತ. ನೋಡಿ ನಾನು ನೀರೇನು ಆ್ಯಡ್ ಮಾಡಲಿಲ್ಲ, ಪ್ರಾನೇ ನೀರೆಲ್ಲ ಬಿಟ್ಟಿದೆ. ಇಷ್ಟು ಸಾಕು ಗ್ರೇವಿ, ಇಷ್ಟು ಗ್ರೇವಿ ಇದ್ರೆ ಸಾಕು. ಈಗ ಲಾಸ್ಟಿಗೆ ಇದಕ್ಕೆ ಕಸೂರಿ ಮೇಥಿ ಡ್ರೈ ಮೆಂತ್ಯ ಸೊಪ್ಪು ಇದನ್ನು ಈ ಥರ ಮಾಡಿ ಹಾಕ್ಕೊಳ್ಳಿ. ಮಸಾಲೆಗೆಲ್ಲ ಉಪ್ಪೆಲ್ಲ ನೋಡಿ ನಿಮಗೆ ಬೇಕಾದರೆ ಹಾಕಿ. ಈಗ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ಮೇಲೆ ಒಮ್ಮೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಇಡಿ. ಮತ್ತೆ ಸರ್ವ್ ಮಾಡುವಾಗ ಬೇಕಾದ್ರೆ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ತುಂಬ ಹೊತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ಮೇಲೆ ತುಂಬ ಹೊತ್ತು ಮಿಕ್ಸ್ ಮಾಡ್ತಾ ಇರಬೇಡಿ. ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಇಡಿ. ಸರ್ವ್ ಮಾಡುವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಆಯ್ತು. ನೋಡಿ ತರ ಸ್ವಲ್ಪ ಮಿಕ್ಸ್ ಮಾಡಿ. ಈಗ ನಮ್ಮ ರೆಸ್ಟೋರೆಂಟ್ ಸ್ಟೈಲ್ ಪ್ರಾನ್ ಮಸಾಲ ರೆಡಿ ಆಗಿದೆ. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಆಗುತ್ತೆ. ಈ ಥರ ಪ್ರಾನ್ ಇದ್ದ ಹೆಡ್ಡೆ ಎಲ್ಲ ಹಾಕಿದರೆ ಒಂಥರ ಡಿಫ್ರೆಂಟ್ ಆಗಿ ಟೇಸ್ಟ್, ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ.